ಇನ್ನು ಕೇರಳ ಸರ್ಕಾರಕ್ಕೆ ಕುಡುಕರ ತಲೆನೋವಾಗಿದ್ದಾರೆ. ಕುಡುಕರ ಕಾಟಕ್ಕೆ ಬೇಸತ್ತು ಮದ್ಯ ಪೂರೈಕೆಗೆ ಮುಂದಾಗಿದೆ ಕೇರಳ. ಮದ್ಯ ವ್ಯಸನಿಗಳ ಬೇಡಿಕೆಗೆ ಮಣಿಯಲೇಬೇಕಾಯಿತು ಕೇರಳ ರಾಜ್ಯ ಸರ್ಕಾರ. ವೈದ್ಯರಿಂದ ಯಾರು ಚೀಟಿ ಬರೆಸಿಕೊಂಡು ಬರ್ತಾರೋ ಅವರಿಗೆ ಮದ್ಯ ಪೂರೈಕೆ ಮಾಡಲಾಗುತ್ತೆ, ಅದು ಸರ್ಕಾರಿ ಮದ್ಯದಂಗಡಿಯಲ್ಲಿ ಮಾತ್ರ. ವಿಡ್ರಾವಲ್ ಸಿಂಪ್ಟಮ್ಸ್ನಿಂದ ಬಳಲ್ತಾ ಇರುವಂಥವರಿಗೆ ಮದ್ಯ ಪೂರೈಸುತ್ತಂತೆ ಕೇರಳ ರಾಜ್ಯ ಸರ್ಕಾರ. ಕುಡಿತದ ಚಟವನ್ನು ಅಂಟಿಸಿಕೊಂಡವರಿಗೆ ಏಕಾಏಕಿ ಮದ್ಯ ಸಿಗಲಿಲ್ಲ ಅಂದರೆ ವಿಡ್ರಾವಲ್ ಸಿಂಪ್ಟಮ್ಸ್ ಕಾಣಿಸಿಕೊಳ್ಳುತ್ತೆ, ಅದನ್ನು ಹ್ಯಾಂಡಲ್ ಮಾಡೋದು ಕಷ್ಟ. ಅಂಥವರಿಗೆ ಮದ್ಯ ವಿತರಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಅದು ಒಂದು ಪ್ರಾಸೆಸ್ ಮೂಲಕ. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರೆದು ಕೊಡಬೇಕು. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರೆದು ಕೊಡಬೇಕು. ಆ ಪ್ರಿಸ್ಕ್ರಿಪ್ಷನ್ ತಗೊಂಡು ಹೋಗಿ ಸರ್ಕಾರಿ ಲಿಕ್ಕರ್ ಶಾಪ್ಗಳಲ್ಲಿ ತೋರಿಸಿದ್ರೆ ಅಲ್ಲಿ ಬಹುಶಃ ಡಾಕ್ಟರ್ ಎಷ್ಟು ಬರೆದು ಕೊಟ್ಟಿರ್ತಾರೋ ಅಷ್ಟೇ ಅನಿಸುತ್ತೆ, ಅಷ್ಟು ಮದ್ಯವನ್ನು ಪೂರೈಕೆ ಮಾಡಲಾಗುತ್ತೆ.